그들린다. அண்ணா சரணு சரணார்த்தி சரணு சரணா ನೆನಿದೇನೆ ನನ್ನ ನೋಡಕ್ ಬಂದಿದ್ದೀರಲ್ಲ ಅಣ್ಣ ನಿನ್ ದರ್ಶನ ಮಾಡಬೇಕು ಅಂತ ಅನ್ಸಿಸುತ್ತೆ ಲಿಂಗ ಅಯ್ಯೋ ಅಂಥ ದೊಡ್ಡ ಮಾತುಗಳನ್ನ ಆಡ್ಬಿಡಿ ಅಣ್ಣ ನೀವು ನನ್ನ ದರ್ಶನ ಮಾಡುವಷ್ಟು ದೊಡ್ಡವನು ನಾನಲ್ಲ ನಿಮ್ಮ ದರ್ಶನದಿಂದ ನನ್ನ ಜೀವನ ಪಾವನ ಆಗುತ್ತೆ ಅಂಥದ್ರಲ್ಲಿ ನೀವು ಇಂಥ ಮಾತಾಡಿದ್ರೆ ಹೇಗೆ ಅಣ್ಣ ಅಂಥ ದೊಡ್ಡ ಮಾತಾಡೋ ಕಾರ್ಯ ನನ್ನಿಂದ ಏನಾಗಿದೆ ಅಣ್ಣ ಕಸ್ತೂರಿ ಮೃಗಕ್ಕೆ ತನ್ನಿಂದ ಪ್ರಪಂಚಕ್ಕೆ ಏನ್ ಸಿಗತ್ತೆ ಅನ್ನೋದು ಗೊತ್ತೇ ಇರಲ್ಲ ಹಾಗೆ ಶ್ರೀಗಂಧದ ಕೊರಡಿಗೆ ತನ್ನಿಂದ ಪ್ರಪಂಚಕ್ಕೆ ಏನು ಉಪಯೋಗ ಆಗತ್ತೆ ಅನ್ನೋದು ಗೊತ್ತಿರಲ್ಲ ನವಿಲಿಗೆ ತನ್ನ ನೋಡೋರ್ಗೆ ಎಷ್ಟು ಆನಂದ ಸಿಗ್ತದೆ ಅನ್ನೋದು ಕೂಡ ಗೊತ್ತಿರಲ್ಲ ಹಾಗೆ ನೀನು ಸಿದ್ಧಲಿಂಗ ನಿನ್ನಿಂದ ಸತ್ಕಾರ್ಯಗಳು ಸಮಾಜಮುಖಿ ಕಾರ್ಯಗಳು ನಡೀತಾನೆ ಇರನೇ ಇರ ಆದ್ರೂ ನನ್ನಿಂದ ಏನು ಆಗ್ತಿಲ್ಲ ಎಲ್ಲ ಅವನಿಂದಾನೆ ಅಂತ ನಿನ್ ದಾರಿಲಿ ನೀನು ಸಾಕ್ತಾನೆ ಇರ್ತೀನಿ ಅದೇ ನನಗೆ ಸಂತೋಷ ಆಗೋದು ಸುಧಲಿಂಗ ಅವನೊಬ್ಬ ಸತ್ಯ ಮಿಕ್ಕಿದೆಲ್ಲವೂ ಮಿಥ್ಯ ಅಲ್ವಾ ಅಣ್ಣ ಹೌದು ಆದ್ರೆ ನನಗೆ ಒಂದು ಅರ್ಥ ಆಗ್ತಿಲ್ಲ ಏನು ನೀವು ನನ್ನ ದರ್ಶನ ಮಾಡೋಕ್ ಬಂದಿದ್ದೀರಾ ಅಂತ ಹೇಳಿತು ಆ ಮಾತು ಸಹ ಸತ್ಯ ಹೇಗೆ ಅಣ್ಣ ಪರಮೇಶ್ವರನ ದರ್ಶನಕ್ಕೋಸ್ಕರ ಹತ್ತಾರು ವರ್ಷ ನೂರಾರು ವರ್ಷ ನೀರು ಆಹಾರ ಬಿಟ್ಟು ಋಷಿ ಮುನಿಗಳು ತಪಸ್ಸು ಮಾಡ್ತಾರೆ ಅವ್ರು ಯಾರಿಗೂ ದರ್ಶನ ನೀಡಿದಿರೋ ಪರಮೇಶ್ವರ ನಿನ್ನ ಒಂದು ಕೂಗಿಗೆ ಓಡ್ ಬಂದು ನಿನ್ನ ನಂಬಿರೋ ಭಕ್ತನ್ನ ಕಾಪಾಡ್ತಾನೆ ಅಂದ್ರೆ ಅದೇನು ಸಾಮಾನ್ಯ ವಿಷಯ ಅಂತಹ ಶಕ್ತಿ ಅಂತಹ ಭಕ್ತಿ ನಿನ್ನಲ್ಲಿದೆ ಅದಕ್ಕೆ ಆ ಭಗವಂತ ನಿನ್ನಲ್ಲಿ ನೆರಳಾಗಿರೋ ಆ ಕಾರಣಕ್ಕೆ ನಾನು ನಿನ್ನ ದರ್ಶನ ಮಾಡಕ್ ಬಂದೆ ಅಂತ ಹೇಳಿ ಹೇಳು ಅಣ್ಣ ನಮ್ಮ ಧರ್ಮನ ನಾವು ಪಾಲಿಸಿದ್ರೆ ಭಗವಂತ ತನ್ನ ಧರ್ಮವನ್ನ ನಿರಂತರವಾಗಿ ಪಾಲಿಸ್ತಾನೆ ಇರ್ತಾನೆ ಅಂತ ನೀವೇ ಹೇಳ್ತಿರ್ತೀರಲ್ಲ ಹೌದು ಹಾಗೆ ನನ್ನ ಧರ್ಮನ ನಾನು ಪಾಲಿಸ್ತಾ ಇದ್ದೀನಿ ನಿನ್ನ ಮಾತಿನ ಗೂಢಾರ್ಥ ಗೊತ್ತಾಯ್ತು ಏನಣ್ಣ ನಮ್ಮ ಧರ್ಮವನ್ನ ನಾವು ನಿರಂತರವಾಗಿ ಪಾಲಿಸ್ತಾನೆ ಇದ್ರೆ ಭಗವಂತ ತನ್ನ ಧರ್ಮನ ನಿರಂತರವಾಗಿ ಪಾಲಿಸ್ತಾನೆ ಇರ್ತಾನೆ ಅಂತ ಹೌದು ಅಣ್ಣ